ವೇದಿಕೆಯ ಮೇಲಿದ್ದ ಎಲ್ಲ ಹಿರಿಯರನ್ನ ನಮಸ್ಕರಿಸಿ, ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೇನೆ. ವಿಶ್ವೇಶ್ವರ ಭಟ್ಟರಲ್ಲಿ ಗೌರವಯುತವಾದಂಥ ಒಂದು ಆತ್ಮೀಯತೆ ನನಗೆ ಯಾವಾಗಲೂ, ಹಾಗೂ ಜಿ ಆರ್ ಭಟ್ಟರಲ್ಲಿ ಸ್ನೇಹಿತನದ ಒಂದು ಆತ್ಮೀಯತೆ ನಾನು ಉಳಿಸಿಕೊಂಡವನು. ಇದು ಸಂಸ್ಮರಣಾ ಕಾರ್ಯಕ್ರಮ, ಆದ್ದರಿಂದ ಒಂದೆರಡು ಸಂಸ್ಮರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವೇಶ್ವರ ಭಟ್ ಹತ್ರ ಯಾವಾಗೂ ನಾನು ಕರಿಕಾನ ಪರಮೇಶ್ವರ ದೇವಾಲಯಕ್ಕೆ ಹೋದಾಗ ಗೌರವದಿಂದ ಅವರು ನಮಗೆ ಆತ್ಮೀಯರು, ಹೇಳಿ ಕೇಳಿ ಬೇಡಿಕೊಂಡಾಗ ದೇವರಲ್ಲಿ ಅವರ ಮುಖಾಂತರ ಬೇಡಿಕೊಳ್ಳುವುದು, ಅದನ್ನು ಫಲವನ್ನು ನಾನು ಉಳಿದಿದ್ದೇನೆ. ಆ ಒಂದು ನೆನಪು ನಾನು ಮಾಡ್ತಾ ಇದ್ದೇನೆ. ಇನ್ನು ಜಿ ಆರ್ ಭಟ್ರು ಯಾವುದೇ ಕ್ಷಣದಲ್ಲಿ ಕಾರ್ಯಕ್ರಮದ ಆಯೋಜನೆ ಆಗಲಿ, ಸಂಘಟನೆ ಆಗಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಆ ಒಂದು ಪ್ರೀತಿಯ ಒಂದು ಅಭಿಮಾನ ನಮಗೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ತುಂಬ ಸಂತೋಷ. ಇದು ಸಾಮರತ್ನ ಮತ್ತು ಗಾನರತ್ನ ಹೇಳುವಂತ ಎರಡು ಹೆಸರಿಟ್ಟು ಸಾಮಗಾನ ಪ್ರತಿಷ್ಠಾನದ ಮುಖ್ಯಸ್ಥರಾದಂಥ ಮಹೇಶ್ ಹೆಗಡೆಯವರು ತುಂಬ ಒಳ್ಳೆಯ ಕಾರ್ಯಕ್ರಮ ರೂಪರೇಷೆ ಮಾಡಿದೆ. ನಮ್ಮ ಅವರ ಕುಟುಂಬದ ಹಿರಿಯರ ಬಗ್ಗೆ ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ನಾನು ಯಾವಾಗಲೂ ಹೇಳುತ್ತೇನೆ, ಇತಿಹಾಸ ಅದು ಮರುಕಳಿಸಬಾರದು. ಇತಿಹಾಸ ಹೆಂಗಿರಬೇಕು ಅದನ್ನು ಮತ್ತೆ ಹೊಸದಾಗಿಂದ ಮತ್ತೆ ಇತಿಹಾಸ ಬರಲಿಕ್ಕೆ ಆಗೋದಿಲ್ಲ, ಹಳೆಯತಲ್ಲ. ಆದರೆ ಇತಿಹಾಸದಲ್ಲಿದ್ದಂಥ ಆ ವ್ಯಕ್ತಿಗಳ ದಿನಚರಿ, ಒಳ್ಳೆಯತನ, ಅದು ಮತ್ತು ಅನುಕರಣೀಯ ಆಗಬೇಕು ಅಂತೇಳಿ ನಮ್ಮ ಕುಟುಂಬದಲ್ಲಿ. ಇದು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಇವತ್ತು ಪುಸ್ತಕ ಬಿಡುಗಡೆ ಆಯಿತು. ಎರಡು ಪುಸ್ತಕಗಳು ಇವತ್ತು ಬಿಡುಗಡೆ ಆದವು. ಇವರಿಬ್ಬರ ಶಿಷ್ಯಂದಿರಿಗೆ ಅಥವಾ ಅಭಿಮಾನಿಗಳಿಗೆ ಆ ಪುಸ್ತಕವನ್ನು ಓದಲಿಕ್ಕೆ ಅವಕಾಶ ಆಯಿತು ಇವತ್ತು. ಹಾಗೆ ಯೂಟ್ಯೂಬ್ ಚಾಲನೆ ಆಯಿತು. ಪ್ರಾಯಶಃ ಎಲ್ಲರೂ ಇವತ್ತು ನೋಡುವಂಥ, ಓದು ಕಡಿಮೆಯಾಗಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ನೋಡುವಂಥ ಒಂದು ವಾತಾವರಣ ಈ ಸಂದರ್ಭ ಇರುವುದರಿಂದ ಅದು ಬಿಡುಗಡೆ ಆಯಿತು. ಇವರ ಎಲ್ಲ ಕೃತಿಗಳು ಅಥವಾ ಇವರ ಎಲ್ಲ ವಿಷಯಗಳು ನಾವು ಅಲ್ಲಿ ಪಡ್ಕೊಳ್ಳಿಕ್ಕೆ ಅವರ ಶಿಷ್ಯಂದಿರಿಗೆ ಮತ್ತು ಅಭಿಮಾನಿಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇವತ್ತು ನಿರ್ಮಾಣವಾಗಿದೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ. ಕೆ ವಿ ಹೆಗಡೆಯವರು ನಮ್ಮ ಆತ್ಮೀಯರು, ಈ ಪುಸ್ತಕವನ್ನು ತರಲಿಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ. ಹೇಗೆ ಇವರು ಎರಡು ಪುಸ್ತಕಗಳನ್ನು ಶ್ರಮಪಟ್ಟು ಅವರಿಗೆ ಕೊಟ್ಟು ಅವರನ್ನು ದುಡಿಸಿಕೊಂಡಿದ್ದಾರೋ, ಹಾಗೆ ನಾನು ಸಹ ನನ್ನ ತಂದೆಯ ಶತಮಾನದ ವರ್ಷದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಸರ್ವಾತಿಥ್ಯ ಸಭಾಹಿತ ಹೇಳುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಅದು ಸಹ ಕೆ ವಿ ಹೆಗಡೆಯವರು ಅದನ್ನು ಎಲ್ಲ ರೂಪರೇಷೆ ಮಾಡಿದವರು. ಅವರು ಎಲ್ಲರಿಗೂ ಅದನ್ನು ಅವರು ಮಾಡಿ ಆ ಕೆಲಸವನ್ನು ಮಾಡಿ ಒಳ್ಳೆಯ ಕೆಲಸವನ್ನು ನಮಗೆಲ್ಲರೂ ಸ್ಫೂರ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ಇದು. ಏನೇ ಇರಲಿ, ಈ ಮಹಾನ್ ವ್ಯಕ್ತಿಗಳ ಎಲ್ಲ ವಿಷಯಗಳು ನಾವು ವರ್ಷ ಮೆಲುಕು ಹಾಕಿ ಇಂಥ ಒಂದು ವೇದಿಕೆಯನ್ನು ಮಾಡಿ ಅವರ ಹೇಳಿಕೆ, ಅವರ ನಡತೆ, ಅವರ ಬಗ್ಗೆ ಗುಣಗಾನ ಎಲ್ಲವೂ ಮಾಡಲಿಕ್ಕೆ ಒಂದು ಅವಕಾಶ ಆಗಲಿ ಅಂತ ಹೇಳ್ತಾ, ಈ ಒಂದು ಮಹೇಶ್ ಹೆಗಡೆಯವರ ಈ ಕಾರ್ಯಕ್ರಮ ವರ್ಷಕ್ಕೆ ಸದಾ ಇರಲಿ. ಅವರು ಅದೇ ನಮಗೆ ನಿಮಗೆ ಇರುವಂತಹದ್ದು ಅಥವಾ ನಮ್ಮ ಮುಂದಿನ ಪೀಳಿಗೆಯವರಿಗೆ ಇರುವಂತಹದ್ದು ನಮ್ಮ ಕುಟುಂಬದ ಹಿರಿಯರ ಒಂದು ನಡತೆ, ಒಂದು ಒಳ್ಳೆಯತನ, ಎಲ್ಲ ಮಾರ್ಗದರ್ಶನ ಸಮಾಜಕ್ಕೆ ಬರಲಿ ಅಥವಾ ನಮ್ಮ ಕುಟುಂಬದ ಎಲ್ಲರಿಗೂ ಬರಲಿ ಅಂತ ಹೇಳುವಂಥದ್ದನ್ನು ಈ ಒಂದು ಸಂಸ್ಥೆಯ ಮುಖಾಂತರ ಸಮಾಜಕ್ಕೆ ಆಗಲಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದ ಬಗ್ಗೆ ನಿಮಗೆಲ್ಲ ವಂದಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಸಭಾಯತರವರಿಗೆ ತಮ್ಮ ನೋಡಿಗಾಗಿ ಕೃತಜ್ಞತೆಗಳು.